ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಹುಮ್ಯಾನ್ ಸ್ಪೆಷಲ್ ಟ್ಯಾಲೆಂಟಲ್ಲಿ ಕಾವ್ಯರವರು ರಾಗಿ ಲಡ್ಡುನ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ. ಇದು ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ತಿನ್ಬೋದು, ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡ್ತಿದ್ದಾರೆ ಅಂತೇಳಿ ನೋಡೋಣ. ನಮಸ್ತೆ, ನಾನಿವತ್ತು ರಾಗಿ ಆರೋಗ್ಯಕರವಾದ ರಾಗಿ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು, ಸಣ್ಣ ರವೆ ಅಂದರೆ ಚಿರೋಟಿ ರವೆ, 1 ಕಪ್ ಚಿರೋಟಿ ರವೆ, 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಕೊಬ್ಬರಿ ತುರಿ, 1 ಕಪ್ಪು ಬೆಲ್ಲದ ಪುಡಿ, ಹಾಗೆ 2 ಸ್ಪೂನ್ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಹಾಲು, ಏಲಕ್ಕಿ ಪುಡಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಮೊದಲನೇದಾಗಿ ಬಾಂಡ್ಲಿಗೆ ಚಿರೋಟಿ ರವೆ ಹಾಕ್ಕೊಳ್ಳೋಣ. 1 ಕಪ್ ಚಿರೋಟಿ ರವೆ, 1 ಕಪ್ಪು ರಾಗಿ ಹಸಿಟ್ಟು. ಬೇಕು ಅಂದರೆ ಇದ್ರ ಮೆಷರ್ಮೆಂಟ್ನ ನೀವು ಕಮ್ಮಿ ಮಾಡ್ಕೋಬೋದು, ಅಂದರೆ ರಾಗಿ ಹಸಿಟ್ಟು ಜಾಸ್ತಿ, ಚಿರೋಟಿ ರವೆ ಕಮ್ಮಿ ಮಾಡ್ಕೋಬೋದು ಬೇಕಂದರೆ. ಹಾಗೆ ಇದಕ್ಕೆ 1 ಸ್ಪೂನು ತುಪ್ಪ ಹಾಕೋಣ. ಈಗ ಈ ಮೂರನ್ನು ಚೆನ್ನಾಗಿ ಹುರ್ಕೋಬೇಕು. ಚಿರೋಟಿ ರವೆ ರಾಗಿ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದರೊಳಗಡೆ ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕಿ ಲೈಟಾಗಿ ಹುರ್ಕೊಳ್ಳೋಣ, ಯಾಕಂದರೆ ಆಲ್ರೆಡಿ ಇದರಲ್ಲೇ ಬಿಸಿ ಇರುತ್ತೆ. ಆದರೆ ಇದನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಕೊಬ್ಬರಿನೂ. ನೋಡಿ, ಕೊಬ್ಬರಿ ಇಷ್ಟು ಫ್ರೈ ಆದ ನಂತರ ನಾವು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದರ ಹಿಟ್ಟೊಳಗೆ ಎಲ್ಲ ಫುಲ್ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಹುರಿದಿರೋದನ್ನು ಆ ಕಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. 1 ಸ್ಪೂನ್ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಫಸ್ಟ್ ನೀವು ಯಾವಾಗ್ಲೂ ಗೋಡಂಬಿನ ಹಾಕಬೇಕು, ಅದು ಸ್ವಲ್ಪ ಫ್ರೈ ಆಗಿ ಕೆಂಪಗೆ ಬಂದಮೇಲೆ ದ್ರಾಕ್ಷಿ ಹಾಕಬೇಕು, ಯಾಕಂದರೆ ಗೋಡಂಬಿ ಸ್ವಲ್ಪ ಫ್ರೈ ಆಗೋದು ಲೇಟು, ಹಾಗಾಗಿ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡತ್ತೆ. ಒಟ್ಟಿಗೆ ಹಾಕಿದ್ರೆ ಒಂದು ಫ್ರೈ ಆಗಿರುತ್ತೆ, ಒಂದು ಫ್ರೈ ಆಗಿರಲ್ಲ, ಹಾಗಾಗಿ ಒಂದಾದ್ಮೇಲೆ ಒಂದು ಹಾಕ್ಕೊಳ್ಳಿ. ನೋಡಿ, ಗೋಡಂಬಿ ಕೆಂಪಗಾಗಿದೆ, ಈಗ ನಾನು ದ್ರಾಕ್ಷಿ ಹಾಕ್ತಿದ್ದೀನಿ. ಈಗ ಇದನ್ನು ರಾಗಿ ಹಿಟ್ಟಿನ ಮಿಶ್ರಣ ಇತ್ತಲ್ಲ ಅದರೊಳಗೆ ಸೇರಿಸ್ಕೊಳ್ಳೋಣ. ಈಗ ಇದು ಬೆಚ್ಚಗಾದ ಮೇಲೆ ನೀವು ಹಾಲು ಹಾಕ್ಕೊಂಡು ಕಲಸ್ಬೇಕು ಫ್ರೆಂಡ್. ಹಾಲು ಬಿಸಿ ಇರಬಾರ್ದು, ಹಾಲು ಕೂಡ ಬೆಚ್ಚಗಿರಬೇಕು. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ, ಒಂದೇ ಸರಿ ಜಾಸ್ತಿ ಹಾಕೋಬೇಡಿ. ಬಿಸಿ ಇದರಲ್ಲೇ ಕಲ್ಸ್ಕೊತಾ ಬನ್ನಿ, ಅದು ನಿಮಗೆ ಫುಲ್ ಗಟ್ಟಿ ಆಗೋ ಥರ ಬರಬೇಕು. ಹಿಂಗೆ ಹಿಡಿತದಲ್ಲಿ ಹಿಡ್ಕೊಂಡ್ರೆ ಉಂಡೆ ಆಗಬೇಕು, ಅಲ್ಲಿವರೆಗೂ ನೀವು ಹಾಲು ಮಿಕ್ಸ್ ಮಾಡಿ ಕಲಸ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಉಂಡೆಗಳು ಮಾಡ್ಕೋಬೇಕು. ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೆ, ಅದಷ್ಟು ಬೇಕಾಗಿತ್ತು ನನಗೆ. ನಿಮ್ಮ ಕೈನ ಬಿಸಿ, ತುಂಬಾ ಬಿಸಿ ಇರಬಾರ್ದು, ಒಂದು ಬೆಚ್ಚಗಿನ ಬಿಸಿಲಿ ನಿಮಗೆ ಕಲ್ಸಕ್ಕೆ ಹಾಕಬೇಕು. ಅಷ್ಟು ಬೆಚ್ಚಗೆ ಮಾಡ್ಕೊಂಡು ನೀವು ಉಂಡೆನ ಕ್ಲೀನಾಗಿ ಕಟ್ಕೋಬೇಕು. ಇದು ಕಟ್ಟು ಈಗ ಮಾಡಿರೋ ಉಂಡೆ ನಿಮಗೆ ತುಂಬ ಆರೋಗ್ಯಕರವಾಗಿರುತ್ತೆ, ಇದನ್ನು ಎಲ್ಲ ವಯಸ್ಸವರು ತಿನ್ಬೋದು. ಆದರೆ ಬಾಣ್ತಿಯರಿಗೆ ಮತ್ತು ಬಾಣ್ತಿಯರಿಗೆ ಮಾತ್ರ ಕೊಡಬೇಡಿ,
ಇನ್ನು ವಯಸ್ಸಾಗಿರೋರಿಗೆ, ಡಯಾಬಿಟಿಕ್ ಪೇಷಂಟ್ಗಳಿಗೆ, ಮತ್ತು ಮಕ್ಕಳಿಗೆ, ವಯಸ್ಕರಿಗೆ ಎಲ್ರಿಗೂ ಕೊಡ್ಬೋದು. ಸಂಜೆ ಈವ್ನಿಂಗ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈಸಿಯಾಗಿ ಬೇಗ ಮಾಡ್ಕೋಬೋದು. ನಿಮಗೆ ಹೆಲ್ತಿಯಾಗಿರುತ್ತೆ ಆರೋಗ್ಯಕ್ಕೂ. ಮಕ್ಕಳು ಕೂಡ ತಿಂತಾರೆ ಲಡ್ಡು ಅಂದಿದ ತಕ್ಷಣ ಹೇಳಿದ್ರೆ ಅವರು ಬೇಗ ತಗೊಳ್ತಾರೆ, ಹೌದು ಮಾಡಿಕೊಡಿ ಅಂತ ಹೇಳಿ. ಈಗ ನೋಡಿ, ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಲಡ್ಡು ಆಗಿದೆ. ಇದು ತುಂಬ ಆರೋಗ್ಯಕರವಾಗಿದೆ, ಎಲ್ಲರೂ ತಗೊಳ್ಳಿ, ಎಲ್ಲ ವರ್ಗದವರು ತಗೊಳ್ಬೋದು. ಯಾಕಂದರೆ ನಾನು ಫಸ್ಟು ಶುಗರ್ ಪೇಷಂಟ್ ಇರೋರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಲಡ್ಡುನ ತಯಾರಿಸಿರೋದು. ಯಾಕಂದರೆ ಅವ್ರಿಗೆ ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಸಕ್ಕರೆ ಪದಾರ್ಥ ತಿನ್ನಬೇಡಿ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ಬೆಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ಯೋಚನೆ ಮಾಡೋ ಹಾಗಿಲ್ಲ, ತಗೊಳ್ಬೋದು. ತುಪ್ಪ ಹಾಕಿರೋದಿನಿ ಅಂತ ಹೆದರ್ಕೊಳ್ಬೇಡಿ, ತುಪ್ಪ ಕೂಡ ಬೆಲ್ಲ ಕಂಟ್ರೋಲ್ ಮಾಡುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ನೀವು ಆರಾಮಾಗಿ ಧೈರ್ಯವಾಗಿ ಆರೋಗ್ಯಕರವಾಗಿರೋ ರಾಗಿ ಲಡ್ಡನ್ನು ತಗೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಕಾವ್ಯರವರು ಮಾಡಿದ ಆರೋಗ್ಯಕರವಾದ ರಾಗಿ ಲಡ್ಡು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ಸ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.